ಕೋವಿಡ್ ರೋಗದಿಂದ ಚೇತರಿಕೆ ಹೊಂದಲು ಸೋಂಕಿತರಿಗೆ ಸ್ಟೆರಾಯ್ಡ್ ಔಷಧಿಗಳನ್ನು ನೀಡುತ್ತಿರುವ ಪರಿಣಾಮ ಕೆಲವರಲ್ಲಿ ಬ್ಲಾಕ್ ಫಂಗಸ್ ಕಾಣಿಸುತ್ತಿದ್ದು ಈ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ದಾವಣಗೆರೆ ಜೆಜೆಎಂಸಿ ವೈದ್ಯಕೀಯ ಕಾಲೇಜಿನ ಇಎನ್ಟಿ ವಿಭಾಗದ ಮುಖ್ಯಸ್ಥ ಎಎಂ ಶಿವಕುಮಾರ್ ಡಿಡಿ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಬ್ಲಾಕ್ ಫಂಗಸ್ ರೋಗ ತುಂಬಾ ಹಳೆಯ ಕಾಯಿಲೆಯಾಗಿದ್ದು ಮಧುಮೇಹ ರೋಗಿಗಳಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಮೂಗು ಕಟ್ಟುವುದು, ಮೂಗಿನಿಂದ ಕಪ್ಪು ಅಥವಾ ರಕ್ತ ಮಿಶ್ರಿತ ದ್ರವ ಬರುವುದು, ನಾಲಿಗೆ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸುವುದು, ಕಣ್ಣುಗಳು ಕೆಂಪಾಗಿ ಊದಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳಾಗಿವೆ ಎಂದು ತಿಳಿಸಿದರು. ರೋಗ ಲಕ್ಷಣ ಕಾಣಿಸಿಕೊಂಡ ತಕ್ಷಣ ಶಸ್ತ್ರಚಿಕಿತ್ಸೆಯೊಂದಿಗೆ ಲೈಪೋಸೋಮಲ್ ಆಂಪಿಟೆರಾಸಿನ್ ಬಿ ಚುಚ್ಚುಮದ್ದು ನೀಡುವ ಮೂಲಕ ಈ ಕಾಯಿಲೆಯನ್ನು ಗುಣಪಡಿಸಬಹುದು ಎಂದು ಅವರು ತಿಳಿಸಿದರು. ಕಿವಿಗಂಟಲು ಮೂಗು ತಜ್ಞರು ಅಥವಾ ಕಣ್ಣಿನ ತಜ್ಞರ ಹತ್ರ ಹೋಗಿ ಮತ್ತೊಮ್ಮೆ ಪರೀಕ್ಷೆ ಮಾಡಿಕೊಳ್ಳೋದು ಒಳ್ಳೆಯದು. ಅಥವಾ ಅವರಿಗೆ ಒಂದು ಮೂಗಿನ ಹೊಳ್ಳೆಯಲ್ಲಿ ಏನಾದರೂ ಬ್ಲಾಕ್ ಆದರೆ ಅಥವಾ ಒಂದೇ ಮೂಗು ಕಡೆಯಿಂದ ಕಪ್ಪು ವರ್ಣದ ಸಿಂಬಳ ಬಂದರೆ ಅಥವಾ ರಕ್ತ ಮಿಶ್ರಿತ ಸಿಂಬಳ ಬಂದರೆ, ಆ ಕಡೆ ತಲೆನೋವು ಬಂದರೆ, ದೃಷ್ಟಿಮಾಂದ್ಯತೆ ಬಂದರೆ, ಕಣ್ಣು ನೋವಾದರೆ, ಆ ಕಡೆ ತಲೆನೋವು ಬಂದರೆ ತಕ್ಷಣವೇ ಕಣ್ಣಿನ ಡಾಕ್ಟರ್ ಅಥವಾ ಎನ್ ಟಿ ಡಾಕ್ಟರ್ನ ಕಂಡಲ್ಲಿ ಈ ಕಾಯಿಲೆಯನ್ನು ಪ್ರಾಥಮಿಕ ಹಂತದಲ್ಲೇ ಕಂಡುಹಿಡಿದು ಶಸ್ತ್ರಚಿಕಿತ್ಸೆ ಮಾಡಿ ಆಂಪೋಟೆರಿಸಿನ್ ಬಿ ಇಂಜೆಕ್ಷನ್ ಕೊಟ್ಟರೆ ಇವರು ಸೇಫ್ ಆಗಿರ್ತಾರೆ.